ಮೈಸೂರಿನಲ್ಲಿ ಮಹಿಷ ದಸರಾ ಆಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು, ಅದನ್ನು ವಿಚಾರಣೆಯನ್ನು ಮುಂದೂಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಷ ದಸರಾ ಆಚರಣಾ ಸಮಿತಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಅಪೀಲ್ ಏನಾಗಿತ್ತು ಸರ್? ಯಾರೋ ಒಬ್ಬರು ಆರ್ಟಿ ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಅಂತಕ್ಕಂಥವರು, ಇದು ಒಂದು ರೀತಿ ಇತಿಹಾಸ ಇಲ್ಲದಿರತಕ್ಕಂಥದ್ದು, ಜನರನ್ನು ಪ್ರಚೋದನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಮೈಸೂರಿನ ಇತಿಹಾಸ ಇರತಕ್ಕಂಥ ದಸರಕ್ಕೆ ಅಡಚಣೆ ಆಗ್ತದೆ ಅಂತಕ್ಕಂಥ ಮೂಲಕ ಒಂದು ಸ್ಟೇ ತರಲಿಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕಿದರು. ನಾನು ನಿನ್ನೆ ಆ ಅರ್ಜಿಯ ವಿಚಾರವಾಗಿ ನನಗೆ ಒಂದು ಸಮನ್ಸು ಕೂಡ ನನಗೆ ಜಾರಿಯಾಯಿತು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಅದನ್ನು ಸ್ವೀಕಾರ ಮಾಡಿದೆ, ಇವತ್ತು ಕೋರ್ಟಲ್ಲಿ ಅಟೆಂಡ್ ಮಾಡಿದೆ. ಅದಕ್ಕೆ ಅವರು ನೀವು ಬಂದಿದ್ದೀರಾ ಅಂತ ಹೇಳಿದ್ರು, ಬಂದಿದ್ದೀನಿ ಅಂತ ಹೇಳಿದ ಮೇಲೆ ಅವರು ಈಗ ನೆಕ್ಸ್ಟು ನಿಮ್ಮ ವಕೀಲರು ಇದ್ದಾರೆ, ಇಲ್ಲ ನಾನು ಇನ್ನೂ ಕೂಡ ಫೈಲ್ನು ಕೂಡ ಸ್ಟಡಿ ಮಾಡಿಲ್ಲ ಮತ್ತು ಯಾವ ವಕೀಲರು ಕೂಡ ಭೇಟಿ ಮಾಡಿಲ್ಲ, ಹಾಗಾಗಿ ನನಗೆ ಕಾಲಾವಕಾಶ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು 27/2023 ನಾನು ಮುಂದೂಡಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದರು ನಮಗೆ. ಅಂದರೆ ನಿಮ್ಮ ಆರ್ಗ್ಯುಮೆಂಟ್ ಇವರೆಗೂ ಆಗಿಲ್ಲ ಸರ್? ಆಗಿಲ್ಲ, ಆರ್ಗ್ಯುಮೆಂಟ್ ಆಗಿಲ್ಲ, ಆರ್ಗ್ಯುಮೆಂಟ್ ಸ್ಟಾರ್ಟೇ ಆಗಲಿಲ್ಲ. ನನಗೆ ನನ್ನ ಪರ ವಾದ ವಿವಾದ ಮಾಡೋಕ್ಕೆ ಯಾವುದೇ ಲಾಯರ್ನು ಕೂಡ ಇನ್ನೂ ಕೂಡ ಅಲ್ಲಿ ಇಟ್ಟಿಲ್ಲ. ಅಂದರೆ ನಾಳಿದ್ದೇ ಕಾರ್ಯಕ್ರಮ ಇದೆ, ಹಾಗಾಗಿ ನೀವು ಮುಂಚಿತವಾಗಿ ಲಾಯರ್ ರೆಡಿ ಮಾಡ್ಕೊಳ್ಳುವಂತಹದ್ದು ಅಥವಾ ಈ ಎಮರ್ಜೆನ್ಸಿನಲ್ಲಿ ಕೋರ್ಟ್ಗೆ ನಿಮ್ಮ ವಾದವನ್ನು ಸಲ್ಲಿಕೆ ಮಾಡುವಂತಹದ್ದು ಆ ಥರದ ಪ್ರಕ್ರಿಯೆಗಳಂತೂ ಏನೂ ಈವರೆಗೂ ಆಗಲಿಲ್ಲ. ಅವ್ರು ಅಪೀಲ್ ಹಾಕಿದ್ದಾರೆ, ನೀವು ಅಟೆಂಡ್ ಮಾಡಿದ್ರೆ ಅಷ್ಟೇ. ಎಸ್, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರು ಅಪೀಲ್ ಹಾಕಿದರು, ನನಗೆ ನೋಟಿಸ್ ಬಂತು ಕೋರ್ಟಿಂದ, ನಾನು ಕಾನೂನು ಗೌರವಿಸ್ಬೇಕಲ್ಲ, ನಾನು ಅಟೆಂಡ್ ಆದರೆ ಡೇಟ್ ತಗೊಂಡು ವಾಪಸ್ ಬಂದಿದ್ದೀನಿ. ನೆಕ್ಸ್ಟ್ ಡೇಟ್ ಯಾವಾಗಿದೆ? 27/2023. ಕಾರ್ಯಕ್ರಮ 13 ಆಗಿರೋ ಕಾರಣಕ್ಕಾಗಿ ಅಂದರೆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಿಮ್ಮ ವಾದವನ್ನು ಮಂಡಿಸಬೇಕಾಗುತ್ತೆ. 100ಕ್ಕೆ 100 ಭಾಗ ನಾವು ಮಂಡಿಸ್ತೀವಿ, ನಾ ಗೆಲ್ತೀವಿ, ಅರ್ಜಿನ ವಜಾ ಮಾಡ್ತೀವಿ. ನಮ್ಮ ಹತ್ರ ಎಲ್ಲ ಪುರಾವೆಗಳು ಕೂಡ ಇದೆ, ಎಲ್ಲ ದಾಖಲಾತಿಗಳು ಕೂಡ ಇದೆ, ಎಲ್ಲ ಇತಿಹಾಸವೂ ಕೂಡ ಇದೆ. ಏನೇನು ಬೇಕು ಕೋರ್ಟ್ ಕೇಳ್ತದೆ ಅವೆಲ್ಲವನ್ನು ಕೂಡ ಅದು ಹೈಕೋರ್ಟ್ಗೆ ಹೋಗ್ತದೆ, ಮೋಸ್ಟ್ಲಿ ಜಿಲ್ಲಾ ಕೋರ್ಟಲ್ಲಿ ಅದನ್ನು ತಗೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋಂಗೆ ಕಾಣಿಸ್ತದೆ. ಹಾಗಾಗಿ ನಮ್ಮ ವಕೀಲರನ್ನ ನನ್ನೆಲ್ಲ ದಾಖಲಾತಿನೂ ಕೊಟ್ಟು ನಾವು ವಾದವನ್ನು ಮಂಡಿಸಿ ಇಲ್ಲಿ ಅದನ್ನು ವಜಾ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮಹಿಷ ದಸರಾ ನ್ಯಾಯಾಲಯದ ಮೆಟ್ಟಲನ್ನು ಹತ್ತಿದ್ದು ಇದೇ ಮೊದಲು? ಖಂಡಿತವಾಗ್ಲೂ ಕೂಡ ಅದು ನ್ಯಾಯದ ಮೆಟ್ಟಲು ಎತ್ತಂಗೇ ಇಲ್ಲ. ಇದು ಮೂರ್ಖರು ಮಾಡ್ತಕ್ಕಂಥ ಕೆಲಸ, ಅಜ್ಞಾನಿಗಳು ಮಾಡ್ತಕ್ಕಂಥ ಕೆಲಸ. ಕೆಲಸಕ್ಕೆ ಬಾರದೇ ಇರತಕ್ಕಂಥವ್ರಿಗೂ ಏನೂ ಕೆಲಸ ಇಲ್ಲ ಅಂದಾಗ ಏನಾದ್ರು 1 ರೂಪಾಯಿ ಅರ್ಜಿ ಹಾಕ್ಬಿಟ್ಟು ಕೊಟ್ಟವ್ರಿಗೆ ಪಾಪ ನೆಮ್ಮದಿ ಕೊಡಬಾರ್ದಲ್ಲ. ಪಾಪ ಲಾಯರ್ಗೆ ಜಡ್ಜ್ಗೆ ಅವ್ರಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳಿರ್ತದೆ, ಅದ್ರ ಮಧ್ಯದಲ್ಲಿ ಇವ್ರದ್ದು ಒಂದು ಕುಚಿಯಷ್ಟೇ ಇರ್ತದಲ್ಲ. ಆರ್ ಟಿ ಐ ಕಾರ್ಯಕರ್ತರು ಅವ್ರು ಮಾಡಿದ್ರು, ನಮಗೆ ಇತಿಹಾಸವೇ ಗೊತ್ತಿಲ್ಲ. ಪಾಪ ಏನೋ ಹೊಟ್ಟೆ ಪಾಡ್ಗಾಗಿ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೋರ್ಟ್ಗೆ ಹೋಗಿ ನಿಂತ್ಕೊಂಡು ನ್ಯಾಯ ಕೇಳ್ತಾರೆ ಮತ್ತು ಪ್ರಚೋದನೆ ಮಾಡ್ತಾರೆ. ಒಂದು ಕಡೆ BJP ಮತ್ತು ಅದರ ನಾಯಕರು ಮೈಸೂರು ದಸರಾವನ್ನು ತಡಿತೇವೆ ಅಂತಾರೆ, ಮತ್ತೊಂದು ಕಡೆ ಪೊಲೀಸ್ ಆಯುಕ್ತರು ಎರಡೂ ಕಾರ್ಯಕ್ರಮಕ್ಕೆ ಅಂದರೆ ಚಾಮುಂಡಿ ಚಲೋ ಮತ್ತು ಮೈಸೂರು ದಸರಾ ಆಚರಣೆ ಎರಡಕ್ಕೂ ಕೂಡ ಅನುಮತಿಯನ್ನು ನಿರಾಕರಿಸಿದ್ದೇವೆ ಅಂತ ಪ್ರೆಸ್ ನೋಟ್ ಹಾಕಿದ್ದಾರೆ. ಫಸ್ಟು ನಿಜವಾಗ್ಲೂ BJP ಏನಾದರೂ ಕೂಡ ಸತ್ಯ ಇದ್ದರೆ ಅವ್ರ ಆತ್ಮಾವಲೋಕವನ್ನು ಮಾಡ್ಕೊಂಡು ಫಸ್ಟು ಪ್ರತಾಪ್ ಸಿಂಹನನ್ನು ಪಕ್ಷದಿಂದ ವಜಾ ಮಾಡಬೇಕು. ಅವನ್ನ ಪಕ್ಷಕ್ಕೆ ಅಗೌರವ ತರತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ, ಆ BJPಗೆ ಅಗೌರವ ತರತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಹೊರತು ಅದಕ್ಕೆ ಗೌರವ ತರತಕ್ಕಂಥ ಕೆಲಸ ಮಾಡ್ತಿಲ್ಲ. ಈ ಒಂದು ಅವನ ಸ್ವಂತ ಇಚ್ಛಾಶಕ್ತಿಗೋಸ್ಕರ ಯಾತಕ್ಕೆ BJPಯನ್ನು ಬಳಸ್ಕೊತಿದ್ದೇನೆ, BJP ನಾಯಕರನ್ನು ಯಾತಕ್ಕೆ ಬಳಸ್ಕೊತೀನಿ ಅಂತಕ್ಕಂಥದ್ದು ಅದು ಪಕ್ಷದ ಕಾರ್ಯಕರ್ತರಿಗಾಗಲಿ ಅವರ ಮೇಲ ನಾಯಕರಿಗಾಗಲಿ ಕೂಡ ಇದು ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ಇದು. ಇದಕ್ಕೆ ಯಾವುದಕ್ಕೂ ಕೂಡ ಅವರು ಸಹಕರಿಸಬಾರ್ದು, ಇದು ಅವನ ವೈಯಕ್ತಿಕ ವಿಚಾರ. ಇದು ಯಾತಕ್ಕೆ ಅಂತ ಹೇಳಿದ್ರೆ ಚುನಾವಣೆಗೋಸ್ಕರ ಜಾತಿ ರಾಜಕಾರಣವನ್ನು ಮಾಡ್ತಿದ್ದೇನೆ, ಜಾತಿ ಜಾತಿಯನ್ನು ಎತ್ಕಡ್ತಿದ್ದೇನೆ. ಯಾಕಂದರೆ ಮೈಸೂರು ನಗರದ ಎಲ್ಲ ಸಮಾಜದವರು ಕೂಡ ಎಲ್ಲ ಧರ್ಮೀಯರು ಕೂಡ ಸಾಮರಸ್ಯದಿಂದ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಎತ್ಕಡ್ತಾನೆ, ಇಲ್ಲಿ ದಲಿತರು ಅಲ್ಪಸಂಖ್ಯಾತರು ಅಂತ ಎತ್ಕಡ್ತಾನೆ, ಮತ್ತು ದಲಿತರು ಮತ್ತು ಬಹುಜನರು ಇರ್ತಕ್ಕಂಥ ಅವ್ರನ್ನ ಎತ್ಕಡ್ತಾನೆ. ಇದೇನು ಇದು? ಯಾಕೆಂದರೆ ಇವನು ಜಾತಿಯನ್ನು ಎತ್ಕಟ್ಟಿ ತನ್ನ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಭ್ರಮೆ ಅವನಲ್ಲಿ ತಲೆ ತುಂಬಿಕೊಂಡಿದೆ. ಇಂಥವ್ರನ್ನ ಆ ಪಕ್ಷದಲ್ಲಿ ಇರಿಸ್ಕೊಂಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಪೊಲೀಸ್ ಕಮಿಷನರು ಆರ್ಡರ್ ಕೊಡದೇ ಇರುವ ಕಾರಣಕ್ಕಾಗಿ, ಅಂದರೆ ಎರಡೂ ಕಮಿಟಿಗೆ ಅನುಮತಿಯನ್ನು ಕೊಡದೇ ಇರುವ ಕಾರಣಕ್ಕಾಗಿ ನಿಮ್ಮ ಕಾರ್ಯಕ್ರಮದ ರೂಪುರೇಷೆಗಳೇನಾದರೂ ಬದಲಾಗುತ್ತಾ ಅಥವಾ ಯಥಾಸ್ಥಿತಿಯಲ್ಲಿರುತ್ತಾ, ಆ ವಿಚಾರವಾಗಿ ಏನು ತೀರ್ಮಾನ ಮಾಡಿದ್ದೀರಿ ಸರ್? ಈಗಾಗಲೇ ನಮ್ಮ ಸಮಿತಿ ಮತ್ತೊಂದು ಸರಿ ನಾವು ಡೈಲಿ ಸಭೆ ಕರಿತೀವಿ, ಇವತ್ತು ಕೂಡ ಸಭೆ ಕರಿತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಇದು ಪೈಪೋಟಿಯಾಗಿ ಈ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಸಮಾಜಕ್ಕೆ ಒಂದು ಇತಿಹಾಸ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಯಾರ ಭಾವನೆಗೂ ಕೂಡ ಧಕ್ಕೆ ಬರದೇ ಇದ್ದ ರೀತಿಯಲ್ಲಿ ಮೈಸೂರು ದಸರಕ್ಕೂ ಕೂಡ ಅಗೌರವ ತರಬೇಕು ಅಂತಕ್ಕಂಥ ನಮ್ಮ ದೃಷ್ಟಿ ಇಲ್ಲ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಅದೇ ದಿನ ಯಾತಕ್ಕೆ ಮಾಡ್ತೀರಾ ಅಂತೇಳಿದ್ರೆ ಅಮಾಸೆ ಅಂತಕ್ಕಂಥದ್ದು ನಮಗೆ ಶ್ರೇಷ್ಠವಾದಂಥ ದಿನ, ನಮ್ಮ ಪೂರ್ವಿಕರನ್ನು ಗೌರವಿಸೋದಿಂಥ ದಿನ. ಹಾಗಾಗಿ ನಮ್ಮ ಪೂರ್ವಿಕರನ್ನು ಸ್ಮರಣೆ ಮಾಡ್ತಕ್ಕಂಥದ್ರಲ್ಲಿ ಮೈಸೂರಿನಿಗೂ ಕೂಡ ನಾವು ಆಗಿನಿಂದನೂ ಕೂಡ ಗೌರವಿಸ್ಕೊಂಬಂದಿದ್ವಿ. ನಮಗೆ ಗೊತ್ತೋ ಗೊತ್ತಿಲ್ಲದೆ ಗೌರವಿಸ್ಕೊಂಬಂದಿದ್ದೀವಿ. ನಮ್ಮ ತಂದೆ ತಾಯಿಗಳವನ್ನ ರಾಕ್ಷಸ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಮಹಿಷಾಸುರ ಅಂತ ಹೇಳಿದಿರೋ ಹೊರತು ಮಹಿಷನ ರಾಕ್ಷಸ ಅಂತ ಎಲ್ಲೂ ಕೂಡ ನಮ್ಮ ತಂದೆ ತಾಯಿ ಹೇಳಿಲ್ಲ. ಅವರ ಪ್ರತಿಮೆ ಮುಂದೆನೂ ಕೂಡ ಮಹಿಷಾಸುರ ಅಂತಲೇ ಬರೆದಿರತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ.
ಕಾರ್ಯಕ್ರಮದ ಬದಲಾವಣೆಗಳಿಲ್ಲ, ಪುಷ್ಪಾರ್ಚನೆ ಮಾಡ್ತೀರಿ? ಪುಷ್ಪಾರ್ಚನೆ ಮಾಡಲಿಕ್ಕೆ ನಮಗೊಂದು 10 ಜನಕ್ಕಾರು ಅನುಮತಿ ಕೊಡಬೇಕು, ಮತ್ತು ನಮಗೆ ವೇದಿಕೆ ಕಾರ್ಯಕ್ರಮವನ್ನು ನಮ್ಮ ಸಾಮರಸ್ಯಕ್ಕೆ ಅಗೌರವ ತರತಕ್ಕಂಥದ್ದನ್ನು ಮಾಡಬಾರ್ದು. ಇದಿಷ್ಟು ಪುರುಷೋತ್ತಮರವರ ಮಾತಾಗಿದೆ. ಒಟ್ಟಾರೆಯಾಗಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನು, ಅಂದರೆ 10 ಜನಕ್ಕಾದರೂ ಕೂಡ ಪುಷ್ಪಾರ್ಚನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೊಡಬೇಕು. ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರೆದಿದೆ ಅಥವಾ ಮುಂದೂಡಿಕೆಯಾಗಿದೆ, ಮುಂದಿನ ಹಂತದಲ್ಲಿ ಏನಾಗುತ್ತೆ ನೋಡೋಣ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.